ಪ್ರೀತ ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ, ನಮ್ಮ ಹಾಸನ್ ಟಿವಿ ನ್ಯೂಸ್. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಪಡೆದ ನಂತರ ಎಸ್ಐಟಿ ಮುಂದೆ ಹಾಜರಾಗದ ಭವಾನಿ ರೇವಣ್ಣ, ಹಾಸನ ಕೆಆರ್ಪೇಟೆ ಪ್ರವೇಶಿಸದಂತೆ ನಿರ್ಬಂಧ. ಪೆನ್ಡ್ರೈವ್ ಹಂಚಿಕೆ ಆರೋಪಿಗಳನ್ನ ಯಾಕೆ ಬಂಧಿಸಿಲ್ಲ, ಪ್ರಕರಣ ಸಿಬಿಐಗೆ ಕೊಡಿ, ಜೆಡಿಎಸ್ ವಕೀಲರ ಘಟಕ ಒತ್ತಾಯ. ಜೂನ್ 9ರಂದು ಕಾಮಧೇನು ಸಹಕಾರಿ ವಿದ್ಯಾಶ್ರಮ ಆವರಣದಲ್ಲಿ ದಿವಂಗತ ಗುರುರಾಜ್ ಹೆಬ್ಬಾರ್ ಪ್ರತಿಮೆ ಅನಾವರಣ. ಹಾಸನ ಮತ್ತು ಕೆಆರ್ಪೇಟೆ ಪ್ರವೇಶ ಮಾಡಬಾರದು ಎಂಬ ಷರತ್ತಿನ ಮೇಲೆ ಲೈಂಗಿಕ ಸಂತ್ರಸ್ತೆ ಅಪಹರಣ ಕೇಸ್ನಲ್ಲಿ ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕ ನಂತರ ಎಸ್ಐಟಿ ಮುಂದೆ ಭವಾನಿ ರೇವಣ್ಣ ಹಾಜರಾದರು. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತೆಯನ್ನ ಅಪಹರಿಸಿದ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರಿಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಬೆಳಗ್ಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿ ಮಧ್ಯಾಹ್ನ 1 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ನ್ಯಾಯಾಧೀಶ ಕೃಷ್ಣ ಎಸ್ ದೀಕ್ಷಿತ್ ನೇತೃತ್ವದ ಪೀಠ ಸೂಚನೆ ನೀಡಿದ ನಂತರ ಭವಾನಿ ಹಾಜರಾದರು. ಜಾಮೀನು ನೀಡಿದ ಹೈಕೋರ್ಟ್ ಏಕಸದಸ್ಯ ಪೀಠ ಭವಾನಿ ಅವರನ್ನ ಮಧ್ಯಾಹ್ನ 1 ಗಂಟೆಗೆ ಆರಂಭವಾಗಲಿರುವ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ನೀಡಿದೆ. ಅಲ್ಲದೆ ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ಸಹಕರಿಸಬೇಕು, ಕೆಆರ್ ನಗರ ಪ್ರವೇಶ ಮಾಡಬಾರದು ಅಂತ ಸೂಚನೆ ನೀಡಿದೆ. ಈ ಆದೇಶವು ಜಾಮೀನಿಗಾಗಿ ಮಾತ್ರವೇ ಹೊರತು ಭವಾನಿ ಈ ಆದೇಶವನ್ನು ಸಂಭ್ರಮಿಸುವಂತಿಲ್ಲ. ಆರೋಪಿ ಭವಾನಿ ರೇವಣ್ಣ ತಪ್ಪದೇ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಮತ್ತು ತನಿಖೆಗೆ ಸಂಪೂರ್ಣವಾಗಿ ಸಹಕರಿಸಬೇಕು ಅಂತ ನ್ಯಾಯಾಲಯವು ಕಠಿಣ ಷರತ್ತುಗಳನ್ನು ವಿಧಿಸಿದೆ. ಎಸ್ಐಟಿ ಆಕೆಯನ್ನ ಬಂಧಿಸಬಾರದು ಅಂತ ಹೇಳಿರುವ ನ್ಯಾಯಾಲಯ ತನಿಖೆಯ ನೆಪದಲ್ಲಿ ಸಂಜೆ 5 ಗಂಟೆಯ ನಂತರ ಆಕೆಯನ್ನ ಕಚೇರಿಯಲ್ಲಿ ಉಳಿಸಿಕೊಳ್ಬಾರದು, ಮುಂದಿನ ದಿನಗಳಲ್ಲಿ ಆಕೆ ತನಿಖೆಗೆ ಹಾಜರಾಗುವವರಿಗೆ ಈ ಷರತ್ತುಗಳು ಜಾರಿಯಲ್ಲಿರುತ್ತೆ ಅಂತ ನ್ಯಾಯಾಲಯ ತಿಳಿಸಿದೆ. ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರೊಫೆಸರ್ ರವಿವರ್ಮಾ ಕುಮಾರ್ ಅವರು ವಾದ ಮಂಡಿಸಿ ಆರೋಪಿಯು ಅಪರಾಧದ ಮಾಸ್ಟರ್ ಮೈಂಡ್ ಆಗಿದ್ದು ಜಿಲ್ಲೆಯಾದ್ಯಂತ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ಹರಡಿವೆ. ಆರೋಪಿ ಭವಾನಿ ಅಪರಾಧ ದಾಖಲಾಗಿರುವ ಕೆಆರ್ ನಗರ ತಾಲೂಕು ಮತ್ತು ಹಾಸನ ಜಿಲ್ಲೆಗೆ ಪ್ರವೇಶಿಸದಂತೆ ಷರತ್ತುಗಳನ್ನು ವಿಧಿಸಬೇಕು ಅಂತ ವಾದಿಸಿದ್ರು. ಎಸ್ಪಿಪಿ ಅವರ ಮನವಿಯನ್ನ ಸ್ವೀಕರಿಸಿದ ನ್ಯಾಯಾಲಯವು ಆರೋಪಿಗಳು ಮೈಸೂರು ಜಿಲ್ಲೆ ಮತ್ತು ಹಾಸನ ಜಿಲ್ಲೆಯ ಕೆಆರ್ ನಗರ ತಾಲೂಕಿಗೆ ಪ್ರವೇಶಿಸಬಾರದು ಅಂತ ಷರತ್ತು ವಿಧಿಸಿದೆ. ಅಂತೆಯೇ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಜೂನ್ 14ಕ್ಕೆ ಮುಂದೂಡಲಾಗಿದೆ. ಪ್ರಜ್ವಲ್ ರೇವಣ್ಣನವರ ಬಿಡುಗಡೆಯಾಗಿರುವ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದ ವಿಡಿಯೋದಲ್ಲಿ ನನ್ನ ತಾಯಿಯ ಚಿತ್ರವೂ ಇದ್ದು ಇದೀಗ ಅವರು ಕಣ್ಮರೆಯಾಗಿದ್ದಾರೆ ಅಂತ ಮೇ 2ರ ತಡರಾತ್ರಿ ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ಸಂತ್ರಸ್ತೆ ಪುತ್ರ ದೂರು ನೀಡಿದ್ದರು. ಈ ದೂರಿನ ಅನ್ವಯ ಭವಾನಿ ರೇವಣ್ಣನವರ ಮೇಲೆ ಅಪಹರಣಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಾಗಿತ್ತು. ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತಂಡವು ಮಾಜಿ ಸಚಿವ ಹೆಚ್ಡಿ ರೇವಣ್ಣರವನ್ನು ಬಂಧಿಸಿದೆ. ಆದರೆ ಹಂಚಿಕೆ ಮಾಡಿರುವ ಆರೋಪಿಗಳನ್ನು ಇನ್ನೂ ಏಕೆ ಬಂಧಿಸಿರುವುದಿಲ್ಲ? ಕೂಡಲೇ ಸಿಬಿಐ ತನಿಖೆಗೆ ಒಳಪಡಿಸದಿದ್ದರೆ ಹೋರಾಟ ಮಾಡುವುದಾಗಿ ವಕೀಲ ಗೋಪಾಲ್ ಎಚ್ಚರಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿರುವ ಮಹಿಳೆಯ ಲೈಂಗಿಕ ಪೆಂಡ್ರೈವ್ ಪ್ರಕರಣದಲ್ಲಿ ಹಂಚಿಕೆ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಹಾಗೂ ಇವರಿಗೆ ನ್ಯಾಯಾಲಯವು ಜಾಮೀನು ಸಹ ನಿರಾಕರಿಸಿದೆ. ಇಂತಹ ಸಂದರ್ಭದಲ್ಲಿ ಎಸ್ಐಟಿ ತಂಡವು ಶರತ್, ಕಾರ್ತಿಕ್, ಚೇತನ್, ನವೀನ್ ಎಂಬುವರನ್ನ ಬಂಧಿಸದೆ ಯಾಕೆ ಸುಮ್ಮನಿದೆ ಅಂತ ಪ್ರಶ್ನೆ ಮಾಡಿದರು. ಮಹಿಳಾ ಅಪಹರಣ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರನ್ನ ವಶಕ್ಕೆ ಪಡೆದ ಎಸ್ಐಟಿ ತಂಡ ಪೆನ್ಡ್ರೈವ್ ಹಂಚಿಕೆ ಮಾಡಿರುವ ಆರೋಪಿಗಳನ್ನ ಯಾಕೆ ಇದುವರೆಗೂ ಬಂಧಿಸಿಲ್ಲ ಅಂತ ಕೇಳಿದ್ರು. ಕೆಆರ್ ನಗರ ಮಹಿಳಾ ಅಪಹರಣ ಪ್ರಕರಣ ಸಂಬಂಧ ದಾಖಲಿಸಿದ ಎಫ್ಐಆರ್ನಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಹೆಸರು ಇರದಿದ್ದರೂ ಸಹ ಅವರನ್ನ ಎಸ್ಐಟಿ ಬಂಧಿಸಿರುವುದು ಎಷ್ಟು ಸರಿ? ರೇವಣ್ಣ ಅವರಿಗೆ ಒಂದು ಕಾನೂನು ಹಾಗೂ ಪೆನ್ಡ್ರೈವ್ ಹಂಚಿದ ಆರೋಪಿಗಳಿಗೆ ಒಂದೇ ಕಾನೂನು ಅಂತ ಸಿಡಿಮಿಡಿಗೊಂಡರು. ಎಸ್ಐಟಿ ತಂಡ ಸರ್ಕಾರದ ಪರ ಕೆಲಸ ಮಾಡುತ್ತಿದೆ ಎಂಬ ಅನುಮಾನ ಇದ್ದು ಬೆಂಗಳೂರಿನಲ್ಲಿರುವ ರೇವಣ್ಣ ಅವರ ನಿವಾಸ ಹಾಗೂ ಹೊಳೆನರಸೀಪುರದ ನಿವಾಸದಲ್ಲಿ ತನಿಖೆ ಮಾಡುವಾಗ ತಮಗಿಷ್ಟ ಬಂದಂತೆ ತನಿಖೆ ಮಾಡಿ ಮುಗಿಸಿದೆ ಅಂತ ಆರೋಪಿಸಿದ್ರು. ಅದಕ್ಕೆ ಅವ್ರಿಗೆ ನಾನು ಈ ಕಾಮನ್ ಎನ್ ಎಂ ಎಲ್ ಎ ಅಪಾಯಿಂಟ್ ಆಗಿರೋ ಪಿ ಸಿಗಳು ಅವ್ರು ಮಾಡೋ ಮಾಜರು ಅವ್ರ ಪ್ರಕ್ರಿಯೆ ಮಾಡಲ್ಲ. ಅವ್ರು ಏನೋ ಏನಕ್ಕೆ ಅಂದ್ರೆ ಅವರು ಇಂಟೆಲಿಜೆನ್ಸ್ ಇದಾರೆ, ಏನಕ್ಕೆ ಅಂದ್ರೆ ಯಾವ್ದೋ ಒಂದು ಪ್ರೆಸರ್ ಇಂದ ಮಾಡ್ಬೇಕಾದ್ರೆ ಈ ರೀತಿಗಳು ನಡೀತವೆ. ಯಾರೋ ಒಬ್ಬ ಒತ್ತಡದಿಂದ ಈ ಕೆಲಸ ಮಾಡ್ಬೇಕಾದ್ರೆ ಮಾಡ್ತಾರೆ. ಈ ಮಾಜ ಪ್ರಕ್ರಿಯೆ ನಿಮಗೆ ಗೊತ್ತಿರೋಂಗೆ ನನಗೆ 3ರಿಂದ 4 ಮಾಜ ಪ್ರಕ್ರಿಯೆ ಮಾಡೋದು 3ರಿಂದ 4 ಒಂದ್ ಮಾಡ್ಕೊಂಡು ಹೋಗೋದು, ಅಲ್ಲಿ ಡಿಸ್ಕಸ್ ಮಾಡೋದು, ಮತ್ತೆ ಕೋರ್ಟಲ್ಲಿ ಆರ್ಡರ್ ಮಾಡಿಸ್ಕೊಡೋದು, ಮತ್ತೆ ಓಡ್ ಬರೋದು, ಇಲ್ಲಿ ಅದೆಷ್ಟು ಬೇಕು ಅಷ್ಟಕ್ಕೆ ಮಾಡ್ಕೊಂಡು ಹೋಗೋದು, ಮತ್ತೆ ಹೋಗೋದು, ಮತ್ತೆ ಡಿಸ್ಕಸ್ ಮಾಡೋದು, ಸರ್ಕಾರದಲ್ಲಿ ಬಳಸ್ಕೊಳ್ಳೋದು, ಮಾಡೋದು, ಒಟ್ಟಿನಲ್ಲಿ ಏನಾದ್ರೂ ಮಾಡಿ ಪ್ರಕರಣ ಸಿಗಾಕಿಸ್ಕೋಬೇಕು ಅಂತ ಇದೆ. ನಂಬಿಕೆ ಹೋಗಿ ತಿಂಗಳಾಯ್ತು ಅವ್ರದ್ದು, ಯಾಕೆಂದ್ರೆ ನಾನು ಅಲ್ಲಿ ಅವ್ರ ಜೊತೆ 8 ದಿವಸ ಜೊತೆಲ್ಲೇ ಅವ್ರ ಜೊತೆ ಇದ್ ಮಾಡಿದೆ.
ನೆಮ್ಕೆನೂ ಇಲ್ಲ ಅವ್ರದ್ದು. ಈ ಇನ್ವೆಸ್ಟಿಗೇಷನ್ ಅವ್ರ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಸ್ವಲ್ಪ ದಿವಸ ಅವರೇ ಇದ್ ಮಾಡ್ಬಿಡ್ತಾರೆ. ನನ್ನ ಪ್ರಕಾರ ಏನು 33 ಕೇಸ್ CR 33 ಇದೆ, ನನ್ನ ಪ್ರಕಾರ ಇವ್ರು ಏನ್ ಆರೋಪಿಗಳಿದ್ರೆ ಅವ್ರ ಮೇಲೆ ಬಿ ರಿಪೋರ್ಟ್. ಈ ಪತ್ರಿಕಾಗೋಷ್ಠಿಯಲ್ಲಿ ಲೋಕೇಶ್, ಕವನ್ ಗೌಡ ಇತರರು ಉಪಸ್ಥಿತರಿದ್ದರು. ಹಾಸನದ ಹೊರವಲಯದ ಕಾಮಧೇನು ಸಹಕಾರಿ ವಿದ್ಯಾಶ್ರಮ ಆವರಣದಲ್ಲಿ ಜೂನ್ 9 ಭಾನುವಾರದಂದು ದಿವಂಗತ ಗುರುರಾಜ ಹೆಬ್ಬಾರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ನಡೆಯಲಿದೆ ಎಂದು ಅಧ್ಯಕ್ಷರಾದ ಎಂ ಮಾಧವ ಶಣ್ಯ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಎಚ್ ಎಲ್ ನಾಗರಾಜ್, ಸಹಕಾರಿ ಸಂಘಗಳ ನಿರ್ದೇಶಕ ಎಚ್ ಸಿ ಬಸವರಾಜ್ ಇತ್ಯಾದಿ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದು, ಕಾಮಧೇನು ಸಹಕಾರಿ ವಿದ್ಯಾಶ್ರಮ, ಚೈತನ್ಯ ಮಂದಿರ, ವೃದ್ಧಾಶ್ರಮ, ಗೋಪಾಲನಾ ಘಟಕ ಮತ್ತು ಶಿಶು ಕೇಂದ್ರ, ಅಮೂಲ್ಯ ವಿಶೇಷ ದತ್ತು ಕೇಂದ್ರವು ಹಾಸನದ ಹೊರವಲಯದಲ್ಲಿದ್ದು, ಈ ಸಂಸ್ಥೆಯು ಸಮಾಜಮುಖಿ ಕೆಲಸ ಮಾಡಿಕೊಂಡು ರಾಜ್ಯದಾದ್ಯಂತ ಜನಪ್ರಿಯತೆಯನ್ನ ಗಳಿಸಿದೆ. ಡಾಕ್ಟರ್ ಗುರುರಾಜ ಹೆಬ್ಬಾಳ್ ರವರು 100 ಸದಸ್ಯರಿಂದ ಸ್ಥಾಪಿತವಾದ ಸಂಸ್ಥೆ ಇಂದು 318 ಷೇರುದಾರರನ್ನ ಹೊಂದಿರುತ್ತೆ. ಈ ಹಣವನ್ನು 50 ಷೇರುಗಳನ್ನ ಒಟ್ಟು HDCC ಬ್ಯಾಂಕ್ ತಾಲೂಕು ಶಾಖೆಯಲ್ಲಿ 51,000 ರೂಪಾಯಿ ಠೇವಣಿ ಮಾಡಿ ಉಪ ನಿಬಂಧಕರಾದ ಜೆ ಕೊಟ್ರೇಶ್ ರವರಿಗೆ ಅರ್ಜಿ ನೀಡಿ ನೋಂದಣಿ ಮಾಡಿಸಲಾಯಿತು ಅಂತ ಹೇಳಿದ್ರು. ಸಂಸ್ಥಾಪಕ ಅಧ್ಯಕ್ಷರಾಗಿ ಸ್ಥಾಪಿಸಿದ ಕಾಮಧೇನು ವೃದ್ಧಾಶ್ರಮ, ಚೈತನ್ಯ ಮಂದಿರ, ಶಿಶು ಕೇಂದ್ರ ಪ್ರಾರಂಭಿಸಿದ್ದಾರೆ. ಇವತ್ತಿಗೆ 25 ಆಯಿತು. 2003 ಇಸವಿಯಲ್ಲಿ ವೃದ್ಧಾಶ್ರಮ ಪ್ರಾರಂಭ ಮಾಡಿ ಈಗ ಡಾಕ್ಟರ್ ಗುರುರಾಜ ಅವರ ಮರಣದಿಂದಾಗಿ ನಮ್ಮ ಸಂಸ್ಥೆಗೆ ಬಹಳ ಒಂದು ಹಿನ್ನಡೆಯಾಗಿತ್ತು. ಆದರೆ ಎಲ್ಲ ನಿರ್ದೇಶಕರ ಸಹಕಾರದಿಂದ ಆಶ್ರಮ ಪ್ರಾಣಿಗಳು ಎಲ್ಲರಿಂದ ಚೆನ್ನಾಗಿ ನಿಲ್ತಾ ಇದೆ. ಈಗ ನಾವೊಂದು ನೂತನ ಕಟ್ಟಡ, ಅಂದರೆ ಹಳೆ ಕಟ್ಟಡ ಒಂದು ಇತ್ತು, ಹಳೆ ಒಂದು 30 ಹಳೆದು, ಅದನ್ನು ಕೆಡವಿ ಈಗ ನೂತನ ಒಂದು ಕಟ್ಟಡ ಕಟ್ಟಿದೆ, ಒಂದು 43 ಕಟ್ಟಡವನ್ನು ಅದು 9 ಉದ್ಘಾಟನೆ ಇಟ್ಟಿದ್ದೇವೆ. ಹಂಗೆ ಡಾಕ್ಟರ್ ಗುರುರಾಜಪ್ಪಾರ್ ಅವರ ಪ್ರತಿಮೆ ಅನಾವರಣ ನಮ್ಮ ಆಶ್ರಮದ ಆವರಣದಲ್ಲಿ ಅವತ್ತು ಸ್ಥಾಪನೆ ಮಾಡ್ತಾ ಇದೆ. ಅವುಗಳೆಲ್ಲ ಬರಬೇಕು. ನಮ್ಮ ನಡೆದು ಬಂದ ದಾರಿನೆಲ್ಲ ನಿಮ್ಗೆ ನಾನು ಕೊಟ್ಟಿದ್ದೇನೆ. ಸೊ ತಾವು ಸ್ವಲ್ಪ ಪ್ರಚಾರ, ನಮ್ಮ ಪೇಪರಲ್ಲಿ ನಮ್ಮ ಸಂಸ್ಥೆ ನಾಡಿದ ಕಾರ್ಯಕ್ರಮ ಬಗ್ಗೆ ಸ್ವಲ್ಪ ಪ್ರಚಾರ ಕೊಡಬೇಕಂತ ಹೇಳಿ ಕೇಳಿಕೊಳ್ತೇನೆ. ಜಿಲ್ಲಾಧಿಕಾರಿಗಳು ಮತ್ತು SP ಅವರು ಮತ್ತು ಇತರ ಅಧಿಕಾರಿಗಳೆಲ್ಲ ಬಂದು ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಅವುಗಳು ಬಂದು ನಡೆಸಿಕೊಡ್ಬೇಕಾಗಿ ಕೇಳಿಕೊಂಡ್ರ ಅದು ಸಂಸ್ಥೆ ಹಣದಿಂದ ಹಾಗೂ ದಾನಿಗಳಿಂದ ಅದನ್ನ ಕಟ್ಟ ಕೋಳಿಪಾರಂ ಇತ್ತು. ನೂತನ ಕಟ್ಟಡ ಕಟ್ಟಬೇಕಂತೇಳಿ ಡಾಕ್ಟರ್ ಗುರುರಾಜ ಅವರ ಕನಸು, ಮತ್ತೆ ರಾಜಣ್ಣ ಅವರು ಎಲ್ಲರ ಕನಸಾಗಿತ್ತು. ಬಟ್ ಕಾರಣಾಂತರದಿಂದ ಅದು ಹೊಸ ಕಟ್ಟಡ ಮೊದಲನೇ ನೆಲ ಮಾಡಿ ಮೊದಲನೇ ಮಾಡಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಾಮಧೇನು ಸಹಕಾರಿ ವೃದ್ಧಾಶ್ರಮ ಉಪಾಧ್ಯಕ್ಷ ಮುತ್ತತ್ತಿ ರಾಜಣ್ಣ, ಖಜಾಂಚಿ HD ಶಾಂತಿ ಪ್ರಸಾದ್, ನಿರ್ದೇಶಕರಾದ HC ಆನಂದ್ ಬಾಗಡೆ, ಇಂದಿರಾ ಮೂರ್ತಿ, SS ಕೃಷ್ಣ ಅಯ್ಯಂಗರ್ ಇತರರು ಉಪಸ್ಥಿತರಿದ್ದರು. ಆಕಾಶ್ ಎಜುಕೇಶನಲ್ ಸರ್ವಿಸ್ ಲಿಮಿಟೆಡ್ ಸಂಸ್ಥೆಯ ಹಾಸನ ಶಾಖೆಯ ವಿದ್ಯಾರ್ಥಿ ಶ್ರೇಯಸ್ ಅವರು ಪ್ರತಿಷ್ಠಿತ NEET UG 2024 ಸಾಲಿನ ಪರೀಕ್ಷೆಯಲ್ಲಿ 705 ಅಂಕಗಳೊಂದಿಗೆ 1151 ರ್ಯಾಂಕ್ ಪಡೆದು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಎಂದು ಸಂಸ್ಥೆಯ ಶಾಖೆ ಮುಖ್ಯಸ್ಥರಾದ ಪ್ರವೀಣ್ ಕುಲಕರ್ಣಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಈ ಗಮನಾರ್ಹ ಸಾಧನೆಯು ಸಂಸ್ಥೆಯ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಇದರಿಂದ ಒದಗಿದ ಉತ್ಕೃಷ್ಟ ಗುಣಮಟ್ಟದ ತರಬೇತಿಗೆ ಸಾಕ್ಷಿಯಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಫಲಿತಾಂಶ ಪ್ರಕಟಿಸಿದೆ. ವಿದ್ಯಾರ್ಥಿಗಳ ಅಸಾಧಾರಣ ಸಾಧನೆಯ ಕುರಿತು ಹೆಮ್ಮೆ ವ್ಯಕ್ತಪಡಿಸಿ ಅವರನ್ನು ಅಭಿನಂದಿಸಿರುವ ಆಕಾಶ್ ಎಜುಕೇಶನಲ್ ಸರ್ವಿಸಸ್ ಲಿಮಿಟೆಡ್ ಸಂಸ್ಥೆಯ ಮುಖ್ಯ ಶೈಕ್ಷಣಿಕ ಮತ್ತು ವ್ಯವಹಾರ ಮುಖ್ಯಸ್ಥರಾದ ಧೀರಜ್ ಕುಮಾರ್ ಮಿಶ್ರಾರವರು ವಿದ್ಯಾರ್ಥಿಗಳನ್ನು ಅವರ ಅನುಕರಣೀಯ ಸಾಧನೆಗಾಗಿ ನಾವು ಅಭಿನಂದಿಸುತ್ತೇವೆ ಅಂತ ಶುಭ ಹಾರೈಸಿದ್ದಾರೆ.
ದೇಶದೆಲ್ಲೆಡೆಯ 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್ 2024 ಪರೀಕ್ಷೆಗೆ ಹಾಜರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಸಾಧನೆಯು ಅವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಹಾಗೆ ಅವರ ಹೆತ್ತವರ ಬೆಂಬಲವನ್ನ ಬಣ್ಣಿಸುತ್ತೆ. ನಮ್ಮ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಮಾಡುವ ಎಲ್ಲ ಪ್ರಯತ್ನಗಳಿಗೆ ನಾವು ಶುಭ ಹಾರೈಸುತ್ತೇವೆ ಎಂದು ತಿಳಿಸಿದ್ರು. ತುಂಬಾ ಇಂಟ್ರೆಸ್ಟ್ ಇದೆ, 650, 640, 660 ಆಕಾಶ ಎಕ್ಸಾಮ್ ಅಲ್ಲಿ ನಾವು ಮೋಟಿವೇಟ್ ಮಾಡಿ ಚೆಕ್ ಅಂಡ್ ಬ್ಯಾಲೆನ್ಸ್ ಮಾಡಿ ಎರರ್ ಅನಾಲಿಸಿಸ್ ಮಾಡಿ ಅವ್ರಿಗೆ ಯಾವ ತರ 700 ಕ್ರಾಸ್ ಮಾಡಬೇಕು ಅದು ನಾವು ತುಂಬಾ ಹೇಳಿದ್ವಿ. ಅದಕ್ಕೆ ಅವರು ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಎರರ್ ಅನಾಲಿಸಿಸ್. ಆಕಾಶ್ ಎಜುಕೇಶನಲ್ ಸರ್ವಿಸಸ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದು ನೀಟ್ನಲ್ಲಿ 705 ಅಂಕ ಪಡೆದ ಟಾಪರ್ ಶ್ರೇಯಸ್ ಮಾಧ್ಯಮದೊಂದಿಗೆ ಮಾತನಾಡಿ, ವಿಷಯಗಳನ್ನ ಸಮರ್ಪಕವಾಗಿ ಅರ್ಥ ಮಾಡಿಕೊಂಡು ಶಿಸ್ತಿನ ಅಧ್ಯಯನದೊಂದಿಗೆ ವೇಳಾಪಟ್ಟಿಯನ್ನ ಪಾಲಿಸಿರುವುದು ತಮ್ಮ ಯಶಸ್ಸಿಗೆ ಕಾರಣವೆಂದು ಸಾಧಕ ವಿದ್ಯಾರ್ಥಿಗಳು ಬಣ್ಣಿಸಿದರು. ಜಾಗತಿಕವಾಗಿ ಕಠಿಣ ಪ್ರವೇಶ ಪರೀಕ್ಷೆಗಳಲ್ಲಿ ಒಂದು ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿರುವ ನೀಟ್ಗಾಗಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲು ಎಇಎಸ್ಎಲ್ನ ತರಗತಿ ಕಾರ್ಯಕ್ರಮಗಳಿಗೆ ಪ್ರವೇಶ ಪಡೆದಿದ್ದು ಈ ಎರಡು ವಿಷಯಗಳಲ್ಲಿ ಆಕಾಶ್ ಸಂಸ್ಥೆಯು ಮಾಡಿರುವ ಸಹಾಯಕ್ಕೆ ನಾವು ಕೃತಜ್ಞರಾಗಿರ್ತೇವೆ. ನೀಡಿರುವ ವಿಷಯ ಮತ್ತು ತರಬೇತಿ ಅಲ್ಲದಿದ್ದರೆ ಈ ಅಲ್ಪಾವಧಿಯಲ್ಲಿ ನಾವು ವಿವಿಧ ವಿಷಯಗಳಲ್ಲಿ ಅನೇಕ ಪರಿಕಲ್ಪನೆಗಳನ್ನ ಗ್ರಹಿಸಲು ಸಾಧ್ಯವಾಗ್ತಿರ್ಲಿಲ್ಲ ಅಂತ ವಿದ್ಯಾರ್ಥಿಗಳು ಅಭಿಪ್ರಾಯಪಟ್ಟರು. ಮೊಬೈಲ್ ಕಡೆ ಹೆಚ್ಚಿನ ಗಮನ ಕೊಡದೆ ಓದುವಿನ ಕಡೆ ಹೆಚ್ಚಿನ ಕಾಳಜಿ ಇದ್ದರೆ ಮಾತ್ರ ಸಾಧನೆ ಮಾಡಬಹುದು ಅಂತ ಕಿವಿ ಮಾತು ಹೇಳಿದ್ರು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಶ್ರೇಯಸ್ ಅಂತ. ನಾನು ನೀಟ್ ಎಕ್ಸಾಮಿನೇಷನ್ ಅಲ್ಲಿ 720, 705 ಮಾರ್ಕ್ಸ್ ತೆಗೆದಿದ್ದೀನಿ. ಇದಕ್ಕೆ ನನ್ಗೆ ಸಪೋರ್ಟ್ ಮಾಡಿದಂತ ಆಕಾಶ್ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೇನೆ. ಸೊ ಇಲ್ಲಿನ ಎಜುಕೇಶನ್ ನನಗೆ ತುಂಬಾ ಸಪೋರ್ಟ್ ಮಾಡಿದೆ. ಸೊ ನೀಟ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೋಸ್ಕರ ಒಂದು ಕೋಚಿಂಗ್ ಸೆಂಟರ್ ನನಗೆ ಬೇಕಾಗಿತ್ತು. ಅದು ನನ್ನ ಟೈಮಿಂಗ್ ಕರೆಕ್ಟ್ ಆಗಿ ನನಗೆ ಹಾಸನಲ್ಲೇ ಆಕಾಶ್ ಇನ್ಸ್ಟಿಟ್ಯೂಷನ್ ಓಪನ್ ಆಯ್ತು. ಮತ್ತೆ ಲಾಸ್ಟ್ ಇಯರ್ ಕೂಡ ನಿಶ್ಚಿತ್ ಅನ್ನೋರು ಡಿಸ್ಟ್ರಿಕ್ಟ್ ಟಾಪರ್ ಬಂದಿದ್ದು ಅದು ಇನ್ನೂ ನನ್ನನ್ನು ಮೋಟಿವೇಟ್ ಮಾಡ್ತು. ನನ್ನ ಸ್ಕೋರ್ ಈ ವೇಳೆ ಸಂಸ್ಥೆಯ ಸಹಾಯಕ ನಿರ್ದೇಶಕ ಸಾಮವೇದಂ ಬಾಲ ಶ್ರೀನಿವಾಸ್ ಇತರರು ಉಪಸ್ಥಿತರಿದ್ದರು. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಕೆ ವಿವೇಕಾನಂದ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕು ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡಿ ವಿಜಯೋತ್ಸವವನ್ನು ಆಚರಿಸಿದರು. ಬಿಜೆಪಿ ಅಣತಿ ಆನಂದ್ ಮಾತನಾಡಿ, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಜಿಲ್ಲೆಗಳನ್ನ ಒಳಗೊಂಡಂತೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಕೆ ವಿವೇಕಾನಂದರವರು ಜಯ ಸಾಧಿಸಿರುವುದು ಮೈತ್ರಿಕೂಟಕ್ಕೆ ಶಿಕ್ಷಕರು ನೀಡಿರುವ ತೀರ್ಪಾಗಿದೆ ಅಂತ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರವರು ಜನಪ್ರಿಯ ಆಡಳಿತಗಳನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷಕರು ಎನ್ಡಿ ಮೈತ್ರಿಕೂಟದ ಅಭ್ಯರ್ಥಿಯನ್ನ ಗೆಲ್ಲಿಸಿದ್ದಾರೆ. ಜೆಡಿಎಸ್ ಮುಖಂಡ ವರ್ಗು ಅನಿಲ್ ಮಾತನಾಡಿ, ಮಾಜಿ ಮುಖ್ಯಮಂತ್ರಿಗಳಾದ ಎಚ್ಡಿ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪನವರ ನಾಯಕತ್ವವನ್ನು ಮೆಚ್ಚಿಕೊಂಡು ಮೈಸೂರು ಭಾಗದ ಶಿಕ್ಷಕರುಗಳು ಮತ ನೀಡುವ ಮೂಲಕ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂತೆ ಪ್ರೋತ್ಸಾಹ ನೀಡಿದ್ದಾರೆ ಅಂತ ಹೇಳಿದರು. ನಮ್ಮ ಶ್ರವಣಬೆಳಗೊಳ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಅಭಿವೃದ್ಧಿಯ ಕೆಲಸಗಳನ್ನು ಮೆಚ್ಚಿ ನಮ್ಮ ತಾಲೂಕಿನ ಶಿಕ್ಷಕರು ಶಿಕ್ಷಕರ ಕ್ಷೇತ್ರಕ್ಕೆ ನಡೆದಂತ ಚುನಾವಣೆಯಲ್ಲಿ ನಮ್ಮ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಶ್ರೀ ವಿವೇಕಾನಂದರವರು ಸ್ಪರ್ಧಿಸಿದ್ದು ಇವತ್ತು ಫಲಿತಾಂಶ ಘೋಷಣೆ ಆಗಿದೆ. ಪ್ರಥಮ ಪ್ರಾಶಸ್ತ್ಯದ ಮತದಲ್ಲಿ ಅತ್ಯಧಿಕ ಮತಗಳನ್ನು ಪಡೆದು ನೂತನ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಚನ್ನಪಟ್ಟಣ ತಾಲೂಕು ಜೆಡಿಎಸ್ ಘಟಕ ಹಾಗೂ ನಮ್ಮ ಎಲ್ಲ ಬಿಜೆಪಿಯ ಮುಖಂಡರ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ವಿಶೇಷವಾಗಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಎಲ್ಲ ಶಿಕ್ಷಕ ಮತದಾರರಿಗೆ ಉಪನ್ಯಾಸಕರುಗಳಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಕೂಡ ನಮ್ಮ ಪಕ್ಷದ ಪರವಾಗಿ ನಮ್ಮ ಶಾಸಕರ ಪರವಾಗಿ ಅವ್ರಿಗೆ ಸಲ್ಲಿಸ್ತಾ ಇದ್ದೀವಿ. ಸ್ನೇಹಿತರು ಆನಂದ್ ಹೇಳಿದಾಗೆ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಇದೇ ಸಂದರ್ಭದಲ್ಲಿ ಹೇಮಾವತಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ವೆಂಕಟೇಶ್, ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ಆನಂದ್ ಕುಮಾರ್, ಮೆಡಿಕಲ್ ವೆಂಕಟೇಶ್, ಮಾಜಿ ಟಿಎಪಿಎಂಎಸ್ನ ಅಧ್ಯಕ್ಷರಾದ ಕುಂಬಾರಹಳ್ಳಿ ರಮೇಶ್, ಮರಗೂರು ಸೊಸೈಟಿ ಮಾಜಿ ಅಧ್ಯಕ್ಷರಾದ ಮರಗೂರು ಅನಿಲ್, ನುಗ್ಗೇಹಳ್ಳಿ ಸೊಸೈಟಿಯ ಅಧ್ಯಕ್ಷರಾದ ಉಲಿಕೆರೆ ಸಂಪತ್, ಮಾಜಿ ಪುರಸಭಾ ಅಧ್ಯಕ್ಷರಾದ ಸಿಟಿ ಅಶೋಕ್ ಕುಮಾರ್, ನವೀನ್, ಚೋಳೇನಹಳ್ಳಿ ಸೊಸೈಟಿಯ ಮಾಜಿ ಅಧ್ಯಕ್ಷರಾದ ಗನ್ನಿ ವಾಸು ಸೇರಿದಂತೆ ಇತರರು ಹಾಜರಿದ್ದರು. ಕಳೆದ 2 ದಿನಗಳ ಹಿಂದೆ ರಸ್ತೆ ಮಧ್ಯೆ ಲಾಂಗ್ ಮತ್ತು ಮಚ್ಚಿನಿಂದ ರೌಡಿ ಶೀಟರ್ ಚೈಲ್ಡ್ ರವಿಯನ್ನು ಬರ್ಬರ ಹತ್ಯೆ ಮಾಡಿ ಪರಾರಿಯಾಗಿದ್ದ 4 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತ ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ನೀರು ತರಲೆಂದು ಖಾಲಿ ಕ್ಯಾನ್ನ ತನ್ನ ವಾಹನದಲ್ಲಿ ಇಟ್ಕೊಂಡು ಹೋಗುತ್ತಿದ್ದಾಗ ಹೇಮಾವತಿ ನಗರದ 3ನೇ ಮುಖ್ಯ ರಸ್ತೆ 9ನೇ ಕ್ರಾಸ್ ಹತ್ತಿರ 4 ಕಾರಿನಲ್ಲಿ ಬಂದು ಬೈಕ್ಗೆ ಗುದ್ದಿಸಿದ ನಂತರ ಚೈಲ್ಡ್ ರವಿ ಮೇಲೆ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿ ಕ್ಷಣಾರ್ಧದಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡಿದ್ದರು. ಈ ಹಿಂದೆಯೂ ಕೂಡ ಚೈಲ್ಡ್ ರವಿ ಕೊಲೆ ಮಾಡಿ ದೊಡ್ಡ ಹೆಸರು ಮಾಡಬೇಕೆಂದು ಆರೋಪಿ ಪ್ರೀತಮ್ ಹೇಳಿಕೊಂಡಿದ್ರು.
ಆರೋಪಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಪತ್ನಿ ಗೌತಮಿ ಕುಟ್ಟ ದೂರಿನ ಮೇರೆಗೆ ಪೆನ್ಷನ್ ಮೊಹಲಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿ ಅಪರ ಪೊಲೀಸ್ ಅಧೀಕ್ಷಕರಾದ ವೆಂಕಟೇಶ್ ನಾಯ್ಡು, ಡಿಒಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಮುಂದಿನ ತನಿಖೆ ಕೈಗೊಳ್ಳಲಾಗಿತ್ತು. ಜೂನ್ 6 ಗುರುವಾರದಂದು ತಾಲೂಕಿನ ಕಸಬಾ ಹೋಬಳಿ ಗ್ಯಾರಳ್ಳಿ ಮಧ್ಯದ ಅಂಗಡಿ ಹತ್ತಿರ ಆರೋಪಿಗಳನ್ನ ದಸ್ತಗಿರಿ ಮಾಡಿ ವಿಚಾರಣೆಗೆ ಒಳಪಡಿಸಿದಾಗ ಸತ್ಯಾಂಶ ಹೊರಬಂದಿತು. ಆರೋಪಿಗಳಲ್ಲಿ ಮೊದಲ ಆರೋಪಿ ಪ್ರೀತಮ್ 27 ವರ್ಷ, ಎರಡನೇ ಆರೋಪಿ ಕೀರ್ತಿ 26 ವರ್ಷ, ಮೂರನೇ ಆರೋಪಿ ರಂಗನಾಥ್ 26 ವರ್ಷ ಹಾಗೂ ನಾಲ್ಕನೇ ಆರೋಪಿ ಅಮಿತ್ ಇವರೇ ಬಂಧಿತ ಆರೋಪಿಗಳಾಗಿದ್ದು ಚೈಲ್ಡ್ ರವಿ ಪತ್ನಿ ಗೌತಮಿ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿ ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಮಾಹಿತಿ ನೀಡಿದ್ರು. ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿಯ ಪೋಮಡಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಪೋಮಡಹಳ್ಳಿ ಧರಣೇಂದ್ರ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಪ್ರಮೀಳಾ ರಂಗೇಗೌಡ ಅವಿರೋಧವಾಗಿ ಆಯ್ಕೆಗೊಂಡರು. ನೂತನ ಅಧ್ಯಕ್ಷ ಧರಣೇಂದ್ರ ಮಾತನಾಡಿ, ನಾನು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣಕರ್ತರಾದ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಮತ್ತು ನಮ್ಮ ಸೊಸೈಟಿಯ ಎಲ್ಲಾ ನಿರ್ದೇಶಕರುಗಳಿಗೆ ಹಾಗೂ ನಮ್ಮ ಭಾಗದ ಜೆಡಿಎಸ್ ಮುಖಂಡರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇವೆ ಹಾಗೂ ಎಲ್ಲಾ ನಿರ್ದೇಶಕರ ಸಲಹೆ ಸಹಕಾರ ಪಡೆದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೇವೆ ಅಂತ ತಿಳಿಸಿದರು. ಇಷ್ಟು ದಿನ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡಿದ್ದಾರೆ. ಅದೇ ರೀತಿ ನಾನು ಇನ್ನು ಮುಂದೆ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗೋದಕ್ಕೆ ಎಲ್ಲರೂ ಸಹ ಸಹಕಾರ ಬೇಕಾಗಿದೆ. ಆದ್ದರಿಂದ ಎಲ್ಲರನ್ನೂ ಒಮ್ಮತದಿಂದ ಕುಂದು ಕೋರುತ್ತೇನೆ. ಈ ದಿವಸ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆ ಇದ್ದರಿಂದ ಎಲ್ಲ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಶಾಸಕರಾದ ಬರಣ್ಣವರು ಸೇರಿ ನಮ್ಮ ನಗರ ಪಂಚಾಯತಿ ಮಾಜಿ ಸದಸ್ಯರಾದ ಪಿ ಕೆ ಮಂಜೇಗೌಡರು, ಎಲ್ಲ ನಮ್ಮ ಹಿರಿಯರು, ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಲೀಡರ್ಗಳು ಸೇರಿ ಒಗ್ಗಟ್ಟಾಗಿ ನಮ್ಮ ಶಾಸಕರಿಗೆಲ್ಲ ಸೇರಿಕೊಂಡು ಈಗ ಅಧ್ಯಕ್ಷಿಗೆ ಇವತ್ತು ಆಯ್ಕೆ ಇದ್ದರಿಂದ ಅವಿರೋಧವಾಗಿ ಅವರನ್ನು ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮಾಡಿದ್ವಿ. ಅಧ್ಯಕ್ಷರು ಕುಂಡಳ್ಳಿ ಧರಣೇಶ್, ಉಪಾಧ್ಯಕ್ಷರು ನಮ್ಮ ದಾಸಹಳ್ಳಿ ರಂಗೇಗೌಡರ ಪತ್ನಿಯವರಾದಂಥ ಪ್ರಮೀಳಾ ಮೇಡಮ್ ಅವರು, ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಋತುಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲ ಸದಸ್ಯರು, ಯಾರು ಇಡೀ ನಮ್ಮ 3,800 ಸದಸ್ಯರಿದ್ದಾರೆ, ಅವರಿಗೆ ಎಲ್ಲರಿಗೂ ನಮ್ಮ. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಧರಣೀಂದ್ರ, ಉಪಾಧ್ಯಕ್ಷರಾದ ಪ್ರಮೀಳಾ ರಂಗೇಗೌಡ, ಮಾಜಿ ಅಧ್ಯಕ್ಷರುಗಳಾದ ಶ್ರೀನಿವಾಸ್ ನಾಗೇಗೌಡ, ಎಂಪಿ ಪ್ರಸನ್ನಕುಮಾರ್, ಮಾಜಿ ಉಪಾಧ್ಯಕ್ಷರಾದ ರಾಮಯ್ಯ, ನಿರ್ದೇಶಕರುಗಳಾದ ಸುನೀಲ್ ಕುಮಾರ್, ನಂಜೇಗೌಡ, ದೇವರಾಜು, ರೇಣುಕಾ, ಎಸ್ಆರ್ ಮಧು, ಕಾರ್ಯದರ್ಶಿ ಪ್ರಕಾಶ್, ಜೆಡಿಎಸ್ ಮುಖಂಡರಾದ ಪಿ ಕೆ ಮಂಜೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಕಳೆದ 25 ವರ್ಷಗಳಿಂದಲೂ ಉಸಿರುಬಿಟ್ಟಿರುವ ವಾತಾವರಣವನ್ನು ಕಾಂಗ್ರೆಸ್ ಯುವ ನಾಯಕ ಶ್ರೇಯಸ್ ಎಂ ಪಾಟೀಲ್ ರವರಿಗೆ ಮತದಾರರು ಹೆಚ್ಚಿನ ಮತ ನೀಡುವುದರ ಮೂಲಕ ಮುಕ್ತ ವಾತಾವರಣ ಸಿಕ್ಕಿದಂತಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಡಿ ಲಕ್ಷ್ಮಣ್ ಧನ್ಯವಾದ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಯುವ ನಾಯಕ ಶ್ರೇಯಸ್ ಎಂ ಪಟೇಲ್ ರವರಿಗೆ ಹೊಳೆನರಸೀಪುರದಿಂದಲೇ 17,000 ಹೆಚ್ಚಿನ ಲೀಡ್ ಕೊಟ್ಟಿರುವ ಇಲ್ಲಿನ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯ ಎಲ್ಲಾ ಮುಖಂಡರಿಗೆ, ಕಾರ್ಯಕರ್ತರಿಗೆ ಹಾಗೂ ಪಕ್ಷಾತೀತವಾಗಿ ಸಹಕರಿಸಿದ ಸಮಸ್ತ ಮತದಾರರಿಗೆ ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸುತ್ತೇನೆ. ನೂತನ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಶೇಷ ಕಾಳಜಿ ವಹಿಸಿದ್ದರು. ಇವರ ಜನಪರ ಕಾಳಜಿಯು ಕಾರ್ಯಕರ್ತರಲ್ಲಿ ಮತವಾಗಿ ಪರಿವರ್ತನೆಗೊಂಡಿದೆ. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಕಾರ್ಯಕ್ರಮಗಳ ಮೆಚ್ಚುಗೆಯಿಂದ ಕಾಂಗ್ರೆಸ್ ಗೆಲುವಿಗೆ ಕಾರಣವಾಗಿದೆ. ಕಳೆದ 25 ವರ್ಷಗಳಿಂದಲೂ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರುಗಳು, ಜನಸಾಮಾನ್ಯರು ಸ್ವತಂತ್ರವಾಗಿ ತಮ್ಮ ನೋವುಗಳನ್ನ, ಸಮಸ್ಯೆಗಳನ್ನ ಹಾಗೂ ಕಳೆದ 25 ವರ್ಷಗಳಿಂದಲೂ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಮುಕ್ತವಾಗಿ ಮಾತನಾಡಲು ಅವಕಾಶವಿಲ್ಲದೆ ಭಾರೀ ಸಂಕಷ್ಟದಲ್ಲಿ ಬದುಕು ನಡೆಸುತ್ತಿದ್ದರು. ನಮ್ಮ ಯುವ ಕಾಂಗ್ರೆಸ್ ನಾಯಕ ಶ್ರೇಯಸ್ ಪಟೇಲ್ ಗೆಲುವಿನಿಂದ ನಾಗರಿಕರು ನೆಮ್ಮದಿಯಿಂದ ಉಸಿರಾಡಲು ಸಹಕಾರಿಯಾಗಿದೆ. ನೂತನ ಸಂಸದರ ಸರಳತೆ, ಉದಾರತೆ ಸದಾ ಹೀಗೆ ಮುಂದುವರಿಯಲಿದ್ದು ಕ್ಷೇತ್ರದ ಕಷ್ಟಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡಲಿದ್ದಾರೆ ಅಂತ ಹೇಳಿದ್ರು. ನನ್ನ ನಡೆದಂತಹ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನೆಚ್ಚಿನ ಯುವ ನಾಯಕರು ಆದಂತಹ ಸನ್ಮಾನ್ಯ ಶ್ರೀ ಶ್ರೇಯಸ್ ಎಂ ಪಟೇಲ್ ರವರ ಅತ್ಯಧಿಕ ಮತಗಳಿಂದ ಜಯಗಳಿಸಲಿಕ್ಕೆ ವಿಶೇಷವಾಗಿ ಹೊಳೆನರಸೀಪುರ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯಲ್ಲಿ 3 ಹೋಬಳಿಗಳು ಬರ್ತದೆ. ಹಳೇಕೋಟೆ, ಕಸಬಾ ಮತ್ತು ಹೊಳೆನರಸೀಪುರ ಪಟ್ಟಣ, ಈ ಒಂದು 3 ಕಡೆ ಹೊಳೆನರಸೀಪುರದಲ್ಲಿ 17,607 ಲೀಡ್ ಬಂದಿದ್ರೆ ಹೊಳೆನರಸೀಪುರ ಕ್ಷೇತ್ರಾದ್ಯಂತ ಹೊಳೆನರಸೀಪುರ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿ ಒಂದರಲ್ಲೇ 17,000 ಹೆಚ್ಚು ಲೀಡ್ನ ನಾವು ಕೊಟ್ಟಿದ್ದೇವೆ ಶ್ರೇಯಸ್ ಪಟೇಲ್ ಸಾಹೇಬ್ಗೆ.
ನಾವು ಕೊಟ್ಟಿದ್ದೀವಿ ಅನ್ನೋದಕ್ಕಿಂತ ಆ ಒಂದು ಲೀಡ್ ಕೊಡೋದ್ರ ಹಿಂದೆ ನಮ್ಮ ಮತದಾರರು ಏನು ಜಾತ್ಯಾತೀತವಾಗಿ ಮತ್ತೆ ಪಕ್ಷಾತೀತವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಮೆಚ್ಚಿ ನೆನೆದಿದ್ದಾರೆ. ಮತ್ತೆ ಅದೇ ರೀತಿ ನಮ್ಮ ಶ್ರೇಯಸ್ ಎಂ ಪಟೇಲ್ ರವರ ತಾತಾರವರು ಮತ್ತೆ ನೀರಾವರಿ ಬೀಸಣೆಯಿಂದ ಖ್ಯಾತಿಯಾದಂತಹ ಸನ್ಮಾನ್ಯ ಶ್ರೀ ಜಿ ಪುಟ್ಟಸ್ವಾಮಿಗೌಡರು ಅವರು ಅಧಿಕಾರದಲ್ಲಿದ್ದಂತಹ ಆರೋಗ್ಯ ಮಂತ್ರಿಗಳು ಆದಂತಹ ಸಮಯದಲ್ಲಿ ನೀರಾವರಿ ಸಚಿವರಾದ ಸಂದರ್ಭದಲ್ಲಿ ನೀರಾವರಿ ಕ್ಷೇತ್ರಕ್ಕೆ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಇವತ್ತು ವಿಶೇಷವಾಗಿ ಮತವಾಗಿ ಪರಿವರ್ತನೆ ಆಗಿ ನಮ್ಮ ಶ್ರೇಯಸ್ ಪಟೇಲ್ ಅವರ ಒಂದು ಆಶೀರ್ವಾದಕ್ಕೆ ಮತ್ತೆ ಬೆಂಬಲಕ್ಕೆ ನಿಂತು. ಅದೇ ರೀತಿ ನಮ್ಮ ಶ್ರೇಯಸ್ ಪಟೇಲ್ ರವರ ಈ ಪತ್ರಿಕಾಗೋಷ್ಠಿಯಲ್ಲಿ ಪುರಸಭೆ ಸದಸ್ಯ ಬೈರಶೆಟ್ಟಿ, ದೇವರಾಜು, ಸುರೇಶ್, ಪುಟ್ಟರಾಜು, ಬಾಬು ಇತರರು ಉಪಸ್ಥಿತರಿದ್ದರು. ಹಾಸನದ ಕೆಆರ್ಪುರಂನಲ್ಲಿರುವ ವಿನಯ್ ಪೀಡಿಯಾಟ್ರಿಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಮಕ್ಕಳ ಆಸ್ಪತ್ರೆಯು ಸಾರ್ವಜನಿಕ ಸೇವೆಗಾಗಿ ಸಿದ್ಧವಿದ್ದು ಜೂನ್ 9 ಭಾನುವಾರದಂದು ಲೋಕಾರ್ಪಣೆಯಾಗಲಿದೆ ಎಂದು ನೂತನ ಆಸ್ಪತ್ರೆ ಮುಖ್ಯಸ್ಥರು ಹಾಗೂ ಮಕ್ಕಳ ತಜ್ಞ ಡಾಕ್ಟರ್ ಪಿ ವಿನಯ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಶಂಕರಮಠ ರಸ್ತೆ ಕೆಆರ್ಪುರಂ 2 ಕ್ರಾಸ್ನಲ್ಲಿ ಈಗಾಗಲೇ ಮೊದಲೇ ಇದ್ದ ಶಾರದಾ ನರ್ಸಿಂಗ್ ಹೋಮ್ ಕಟ್ಟಡದಲ್ಲಿಯೇ ನೂತನ ಮಕ್ಕಳ ಆಸ್ಪತ್ರೆಯನ್ನ ಕೂಡ ತೆಗೆಯಲಾಗಿದೆ. ಹಲವು ವರ್ಷಗಳ ವೈದ್ಯಕೀಯ ಕ್ಷೇತ್ರದ ಅನುಭವದೊಂದಿಗೆ ಈ ಆಸ್ಪತ್ರೆ ಉದ್ಘಾಟನೆಯಾಗ್ತಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯಕೀಯ ಸೇವೆಗೆ ಪೂರಕವಾದ ಎಲ್ಲಾ ರೀತಿಯ ಅತ್ಯಾಧುನಿಕ ಸೌಲಭ್ಯ ಇದೆ ಅಂತ ಹೇಳಿದರು. ಉತ್ತಮ ರೀತಿಯ ವೈದ್ಯರ ತಂಡದವರು ಸೇರಿ ಆಸ್ಪತ್ರೆ ನಡೆಸಲು ಮುಂದಾಗಿದ್ದೇವೆ. ಬೇರೆ ಬೇರೆ ಆಸ್ಪತ್ರೆಯಲ್ಲಿರುವ ಚಿಕಿತ್ಸೆ ದುಬಾರಿ, ಇಲ್ಲಿ ಇರುವುದಿಲ್ಲ. ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲು ಯೋಜಿಸಲಾಗಿದೆ. ಬದಲಾಗುತ್ತಿರುವ ಇಂದಿನ ಕಾಲಮಾನದಲ್ಲಿ ಎಳೆಯ ಮಕ್ಕಳಿಗೆ ತರಹೇವಾರಿ ರೋಗ ರುಜಿನ ಕಾಣಿಸಿಕೊಳ್ಳುತ್ತಿವೆ. ಮಕ್ಕಳ ಜೀವ ಅಮೂಲ್ಯವಾದುದು, ಹೀಗಾಗಿ ಅವರಿಗಾಗಿಯೇ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭಿಸಲಾಗುತ್ತಿದೆ ಅಂತ ಮಾಹಿತಿ ನೀಡಿದರು. ಇದೇ ಭಾನುವಾರ ಬೆಳಗ್ಗೆ 8:40 9:22 ಒಳಗೆ ಆಸ್ಪತ್ರೆ ಉದ್ಘಾಟನೆ ಆಗಲಿದೆ ಅಂತ ಹೇಳಿದರು. ಬರುವ ಭಾನುವಾರ ವಿನಯ್ ಮಕ್ಕಳ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭೋತ್ಸವವನ್ನು ಇಟ್ಕೊಂಡಿದ್ದೇವೆ. ಇದು ನಮ್ಮ ತಾಯಿಯವರ ಬಯಕೆ. ನೀನು ಮಕ್ಕಳ ತಜ್ಞನಾಗಿದ್ದೀಯ, ನೀನು ಮಕ್ಕಳ ಸೇವೆಗೋಸ್ಕರ ನಿನ್ನ ಜೀವನವನ್ನು ಮುಡಿಪಾಗಿಡು, ಬಡವರಿಗೆ ಸೇವೆ ಆಗ್ಬೇಕು, ಅನುಕೂಲ ಆಗ್ಬೇಕು ಜನಗಳಿಗೆ ಅಂತ ಮುಂಚೆಯಿಂದ ಹೇಳ್ತಾನೆ ಬಂದಿದ್ರು. ಹಾಗಾಗಿ ನಾನೊಂದು ಮಕ್ಕಳ ಆಸ್ಪತ್ರೆ ತೆರೀಬೇಕು ಅಂತ ನನ್ನ ಮನದಾಳದ ಆಸೆ. ತುಂಬಾ ವರ್ಷದಿಂದ ನಾನು ಮಕ್ಕಳ ತಜ್ಞ ಆಗ್ಬೇಕು ಅಂತ ಹೇಳಿ ತಜ್ಞನಾದ ನಂತರ ಒಂದು ನರ್ಸಿಂಗ್ ಹೋಮ್ ಮಾಡ್ಬೇಕು ಅಂತ ಅನ್ಕೊಂಡು ಇದ್ದೆ. ಬಟ್ ಮಕ್ಕಳ ತಜ್ಞ ಆಗಿ ಬರೀ ಮಕ್ಕಳು ಬರೀ ಬಂದ್ರೆ ಬೇರೆ ಅವರ ತಂದೆ ತಾಯಿ ಅವರ ಅಜ್ಜ ಅಜ್ಜಿ ಬರ್ತಾರೆ. ಹಾಗಾಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಅದ್ರ ಜೊತೆಗೆ ಇರಲಿ ಅಂತ ನಮ್ಮ ಸ್ನೇಹಿತರ ಸಲಹೆಯಿಂದ ನಾನು ವಿನಯ್ ಮಕ್ಕಳ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭೋತ್ಸವನ್ನ 9 June ಇಟ್ಕೊಂಡಿದ್ದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಆಸ್ಪತ್ರೆ ಮ್ಯಾನೇಜರ್ ಲಕ್ಷ್ಮೀಶ್, ಮೆಡಿಕಲ್ ಫಾರ್ಮ್ ರುದ್ರೇಶ್, ಸುದರ್ಶನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ತಾಲೂಕಿನಲ್ಲಿ 2024-25 ಸಾಲಿನ ಮುಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಜಾರಿಗೊಳಿಸಲು ಅಧಿಸೂಚಿಸಲಾಗಿದ್ದು ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಂದು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಸಪ್ನಾ ಕೆಎಸ್ ತಿಳಿಸಿದರು. ರಾಗಿ, ಭತ್ತ ಬೆಳೆಗಳನ್ನ ಗ್ರಾಮ ಪಂಚಾಯಿತಿ ಮಟ್ಟದ ಬೆಳೆಗಳಾಗಿ ಬೆಳೆ ವಿಮೆಗೆ ಅಧಿಸೂಚನೆ ಮಾಡಲಾಗಿದೆ. ಹೋಬಳಿ ಮಟ್ಟದ ವಿಮಾ ಘಟಕಕ್ಕೆ ಕಸಬಾ ಹೋಬಳಿ, ಹಳೆಕೋಟೆ ಹೋಬಳಿ, ಹಳ್ಳಿ ಮೈಸೂರು ಹೋಬಳಿ ವಿಮೆ ನೋಂದಾಯಿಸಲು ಅಧಿಸೂಚನೆ ಮಾಡಲಾಗಿದೆ. ರೈತರು ಬೆಳೆ ವಿಮೆಯನ್ನ ಹತ್ತಿರದ ಬ್ಯಾಂಕ್ ಹಾಗೂ ಕರ್ನಾಟಕ ಒನ್ ಹಾಗೂ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ವಿಮೆ ಕಂತು ಪಾವತಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ಬೆಳೆ ಸಾಲ ನೀಡುವ ಬ್ಯಾಂಕ್ ಸಿಬ್ಬಂದಿಯವರನ್ನ ಸಂಪರ್ಕಿಸಲು ಕೋರಿದೆ. 2023-24 ಸಾಲಿನಲ್ಲಿ ತಾಲೂಕಿನಲ್ಲಿ 1492 ರೈತರು ಬೆಳೆ ವಿಮೆ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದು ಅದರಲ್ಲಿ 416 ರೈತರಿಗೆ 46.43 ಲಕ್ಷ ರೂಪಾಯಿಗಳು ಪರಿಹಾರ ಪಾವತಿಯಾಗಿರುತ್ತೆ. ಮಳೆ ಆಶ್ರಿತ ಅಲಸಂದೆ ಹಾಗೂ ಆಲೂಗೆಡ್ಡೆ 15 ಕಡೆ ದಿನವಾಗಿರುತ್ತೆ. ಭತ್ತ ಹಾಗೂ ಮುಸುಕಿನ ಜೋಳ, ಮಳೆ ಆಶ್ರಿತ ಹಾಗೂ ಮುಸುಕಿನ ಜೋಳ ನೀರಾವರಿ ಬೆಳೆಗೆ 31 ಕಡೆ ದಿನವಾಗಿರುತ್ತೆ ಮತ್ತು ಭತ್ತ ಹಾಗೂ ರಾಗಿ ನೀರಾವರಿ, ರಾಗಿ ಹಾಗೂ ಉರುಳಿ ಮಳೆ ಆಶ್ರಿತ ಬೆಳೆಗೆ 16 ಕಡೆ ದಿನವಾಗಿರುತ್ತೆ. ಆದ್ದರಿಂದ ಅನಿಶ್ಚಿತ ಕೃಷಿಯಲ್ಲಿ ನಿಶ್ಚಿತ ಆದಾಯ ಪಡೆಯಲು ತಾಲೂಕಿನ ಎಲ್ಲಾ ರೈತರು ನಿಗದಿತ ದಿನಾಂಕದೊಳಗೆ ವಿಮೆಗೆ ಸಕಾಲದಲ್ಲಿ ನೋಂದಣಿ ಮಾಡಿಕೊಳ್ಳುವಂತೆ ವಿನಂತಿಸಿದ್ದಾರೆ. ಹೊಳೆನರಸೀಪುರ ತಾಲೂಕಿನಲ್ಲಿ 2024-25 ಸಾಲಿನ ಮುಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಇದನ್ನು ಜಾರಿಗೊಳಿಸಲು ಅಧಿಸೂಚಿಸಲಾಗಿದ್ದು ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಹೊಳೆನರಸೀಪುರ ತಾಲೂಕಿಗೆ ರಾಗಿ, ಮಳೆಯಾಶ್ರಿತ, ಭತ್ತ, ನೀರಾವರಿ ಬೆಳೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದ ಬೆಳೆಗಳಾಗಿ ಬೆಳೆ ವಿಮೆಗೆ ಅಧಿಸೂಚನೆ ಮಾಡಲಾಗಿದೆ.
ಇನ್ನು ಹೋಬಳಿ ಮಟ್ಟದ ಬೆಳೆ ವಿಮೆ ಬಗ್ಗೆ, ಕಸಬಾ ಹೋಬಳಿಯ ಹಲಸಂದೆ ಮಳೆಯಾಶ್ರಿತವಾಗಿ ಬೆಳೆಯುವಂತಹ ಹಲಸಂದೆ, ಮಳೆಯಾಶ್ರಿತವಾಗಿ ಬೆಳೆಯುವಂತಹ ಆಲೂಗಡ್ಡೆ, ನೀರಾವರಿಯಲ್ಲಿ ಬೆಳೆಯುವಂತಹ ಮುಸುಕಿನ ಜೋಳ, ಮಳೆಯಾಶ್ರಿತವಾಗಿ ಬೆಳೆಯುವಂತಹ ಮುಸುಕಿನ ಜೋಳ, ಮಳೆಯಾಶ್ರಿತವಾಗಿ ಬೆಳೆಯುವ ಹುರುಳಿಯನ್ನ ಮತ್ತು ಹಳೆಕೋಟೆ ಹೋಬಳಿಗೆ ಅಲಸಂದೆ ಮಳೆಯಾಶ್ರಿತ, ಆಲೂಗಡ್ಡೆ ಮಳೆಯಾಶ್ರಿತ, ಎಳ್ಳು ಮಳೆಯಾಶ್ರಿತ, ಮುಸುಕಿನ ಜೋಳ ನೀರಾವರಿ ಮತ್ತು ಮುಸುಕಿನ ಜೋಳ ಮಳೆಯಾಶ್ರಿತ, ರಾಗಿ ನೀರಾವರಿ ಮತ್ತು ಹುರುಳಿ ಮಳೆಯಾಶ್ರಿತ ಬೆಳೆಗಳನ್ನ, ಮತ್ತೆ ಹಳ್ಳಿ ಮೈಸೂರು ಹೋಬಳಿಗೆ ಅಲಸಂದೆ ಮಳೆಯಾಶ್ರಿತ, ಆಲೂಗಡ್ಡೆ ಮಳೆಯಾಶ್ರಿತ, ಎಳ್ಳು ಮಳೆಯಾಶ್ರಿತ, ಮುಸುಕಿನ ಜೋಳ ನೀರಾವರಿ, ಮುಸುಕಿನ ಜೋಳ ಮಳೆಯಾಶ್ರಿತ, ಹುರುಳಿ ಮಳೆಯಾಶ್ರಿತ ಮತ್ತು ಭತ್ತ ಮಳೆಯಾಶ್ರಿತ ಈ ಬೆಳೆಗಳನ್ನ ಹೋಬಳಿ ಮಟ್ಟದ ಬೆಳೆ ವಿಮೆಗೆ ನೋಂದಾಯಿಸಲು ಅಧಿಸೂಚನೆ ಮಾಡಲಾಗಿದೆ. ರೈತರು ಬೆಳೆ ವಿಮೆಯನ್ನ ಹತ್ತಿರದ ಬ್ಯಾಂಕ್ ಅಥವಾ ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ ಹಾಗೂ ಹಾಸನ ನಗರದ ಹೊಸಕೊಪ್ಪಲು ಬಡಾವಣೆಯ ವ್ಯಕ್ತಿಯೊಬ್ಬರಿಗೆ ಟಾಸ್ಕ್ಗಳನ್ನ ನೀಡಿ ಹೂಡಿಕೆ ಮಾಡಿದ ಹಣಕ್ಕೆ ಹೆಚ್ಚಿನ ಹಣ ಹಾಕುವುದಾಗಿ ನಂಬಿಸಿ 8.80 ಲಕ್ಷ ಹಣವನ್ನ ಆನ್ಲೈನ್ ಮೂಲಕ ವರ್ಗಾಯಿಸಿಕೊಂಡು ಅಪರಿಚಿತ ವಂಚಿಸಿದ್ದಾನೆ. ಪ್ರವೀಣ ಎಂಬುವರು ಕೃಷಿ ಮಾರುಕಟ್ಟೆ ಬಳಿ ಇರುವ ಕೆನರಾ ಬ್ಯಾಂಕ್ ಶಾಖೆ ಹಾಗೂ ಬ್ಯಾಂಕ್ ಆಫ್ ಬರೋಡಾ ತಮಿಳುನಾಡಿನ ಧರ್ಮಪುರಿ ಶಾಖೆಯಲ್ಲಿ ಖಾತೆ ಹೊಂದಿದ್ದಾರೆ. ಎರಡು ಖಾತೆಗಳಿಗೆ ಮೊಬೈಲ್ ಸಂಖ್ಯೆಯನ್ನ ಲಿಂಕ್ ಮಾಡಿಕೊಂಡು ನಿರ್ವಹಿಸಿಕೊಂಡಿದ್ದು, ಕಳೆದ May 13 ಫೇಸ್ಬುಕ್ ನೋಡ್ತಿದ್ದಾಗ ಅದರಲ್ಲಿದ್ದ ಯಾವುದೋ ಒಂದು ಲಿಂಕ್ ಒತ್ತಿದ್ದರಿಂದ ಅದು ವಾಟ್ಸ್ಆಪ್ ನಂತರ ಟೆಲಿಗ್ರಾಮ್ ಆಪ್ಗೆ ಕನೆಕ್ಟ್ ಆಗಿದೆ. ಅದರಲ್ಲಿ ಟಾಸ್ಕ್ಗಳನ್ನ ನೀಡಿ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಿದ್ದಂತೆ ನನ್ನನ್ನು ನಂಬಿಸಿ ಹಾಕಿದ ಹಣಕ್ಕೆ ಹೆಚ್ಚಿನ ಹಣ ಹಾಕುವುದಾಗಿ May 15 to June 3 ತಮ್ಮ ಬ್ಯಾಂಕ್ ಖಾತೆಗಳಿದ್ದ ಅಪರಿಚಿತ ವ್ಯಕ್ತಿಯ ವಿವಿಧ ಖಾತೆಗಳಿಗೆ UPI ಮತ್ತು RTGS ಹಾಗೂ NEFT ಮೂಲಕ 1.5 ಲಕ್ಷ ಹಣ ಹಾಕಿದ್ದು ಲಾಭ ಕೊಡದೆ ಮೋಸ ಮಾಡಿದ್ದಾರೆ ಅಂತ ಸೆಂಟ್ ಠಾಣೆಗೆ ದೂರು ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಪಡೆದ ನಂತರ SIT ಮುಂದೆ ಹಾಜರಾಗದ ಭವಾನಿ ರೇವಣ್ಣ, ಹಾಸನ KR ಪೇಟೆ ಪ್ರವೇಶಿಸದಂತೆ ನಿರ್ಬಂಧ. ಪೆನ್ಡ್ರೈವ್ ಹಂಚಿಕೆ ಆರೋಪಿಗಳನ್ನ ಯಾಕೆ ಬಂಧಿಸಿಲ್ಲ, ಪ್ರಕರಣ CBIಗೆ ಕೊಡಿ, JDS ವಕೀಲರ ಘಟಕ ಒತ್ತಾಯ. June 9 ಕಾಮಧೇನು ಸಹಕಾರಿ ವಿದ್ಯಾಶ್ರಮ ಆವರಣದಲ್ಲಿ ದಿವಂಗತ ಗುರುರಾಜ್ ಹೆಬ್ಬಾರ್ ಪ್ರತಿಮೆ ಅನಾವರಣ.